ಹೌದಪ್ಪ. ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಇದರಲ್ಲಿ ಕೆಲವು ಕಂಡೀಷನ್ ಹಾಕಿದ್ರು ಕುಮಾರಸ್ವಾಮಿ ಅವರು. ಬಿಪಿಎಲ್ ಕಾರ್ಡ್ ಕೊಡಬೇಕು, ಎಪಿಎಲ್ ಕಾರ್ಡ್ ಕೊಡಬೇಕು, ಪೆನ್ಷನ್ ಬರಬಾರ್ದು, ಇನ್ಕಮ್ ಟ್ಯಾಕ್ಸ್ ಇರಬಾರ್ದು, ಪಾಣಿ ಮತ್ತೆ ಅವ್ರ ಹೆಸರಲ್ಲಿ ಇರಬೇಕು ಅಂತೇಳಿ ಅದನ್ನ ಕೊಟ್ಟಿರಲಿಲ್ಲ. 5,700 ಕೋಟಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಸಾಲ ಮನ್ನಾ ಆಗಿದೆ. ಇನ್ನು 31,000 ಜನದ್ದು ನೋಟಿಸ್ ಕೊಟ್ಟು 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 ಈಗ ಕ್ಲಿಯರ್ ಆಗಿದೆ, ಫೈನಾನ್ಸ್ಗೆ ಹೋಗಿದೆ ಅಷ್ಟೇ. ಇನ್ನು 157 ಕೋಟಿ ಮಾತ್ರ ಸಾಲ ಮನ್ನಾ ಮಾಡಬೇಕಷ್ಟೇ. ಅದು ನಮ್ ತಪ್ಪಲ್ಲ, ಕಂಡೀಷನ್ ಹಾಕಿದ್ರಲ್ಲ ಅವರು ಮಾಹಿತಿ ಕೊಟ್ಟಿರಲಿಲ್ಲ ಅಂತೇಳಿ ಡಿಲೇ ಆಗಿದೆ. ಅಧ್ಯಕ್ಷರೇ, ಮಂತ್ರಿಗಳಿಗೆ ಹೇಳಕ್ ಬಯಸ್ತೀನಿ, ಕಂಡೀಷನ್ ಅಲ್ಲ, ಅದು ಕೆಲವು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು. ಕೇಳಿ ಮಂತ್ರಿಗಳೇ, ನೀವು ಆ ಕಂಡೀಷನ್ ಇಲ್ಲದೆ ಯಾವ ಕಂಡೀಷನ್ ಹಾಕಿರಲಿಲ್ಲ ನೋಡಿ ಕೇಳಿ. 18 ಲಕ್ಷ ರೈತರಿಗೆ ಅವಾಗಲೇ ನೀವು ಬರಕ್ಕಿಂತ ಮೊದಲೇ ನಾವೇ ಕೊಟ್ಟಿದೀವಿ. ಅವಾಗ ಯಾವ ಕಂಡೀಷನ್ ಇತ್ರಿ? ಯಾವ್ದು ನಿಮ್ಮ ನೀವ್ ಹೇಳೋದು? 5,700 ಕೋಟಿ ಮೊದಲು 18 ಲಕ್ಷ ಜನರಿಗೆ ಕೊಟ್ಟಿದೀವಿ. ಅದ್ರಲ್ಲಿ ಸ್ವಾಮಿ ಅವ್ರು ಡಾಕ್ಯುಮೆಂಟ್ ಕೇಳಲೇ ಬರ್ದಾಗಿತ್ತು ಇವಾಗ. ಅಲ್ಲ, ಅದಕ್ಕೊಂದು ಸಿಸ್ಟಮ್ ನಿಂದ ಕೇಳಿದ್ವಿ, ಅಷ್ಟು ಜನರಿಗೆ ಕೊಟ್ಟಿದ್ವಿ ನಾವು. ತತ್ರಾಂಶ ಅನ್ನೋದು ನಿಮ್ಮಿಂದಾನೇ ಸ್ಟಾರ್ಟ್ ಆಯ್ತು, ಮೊದ್ಲು ಇರ್ಲಿಲ್ಲ. ಇವ್ರು 9,000 ಕೋಟಿ 8,500 ಕೋಟಿ ಮನ್ನಾ ಮಾಡಿದಾಗ ಯಾವ ಕಂಡೀಷನ್ ಇರ್ಲಿಲ್ಲ ನೋಡಿ. ಆ ತರ ಯಾವ್ದು ಇಲ್ಲ, ಸುಳ್ಳಲ್ಲ. ಸಿದ್ದರಾಮಯ್ಯನವ್ರು ಮನ್ನಾ ಮಾಡಿದಾಗ 8,500 ಕೋಟಿ ಏನ್ ಮನ್ನಾ ಮಾಡಿದ್ರು, ಯಾವ ಕಂಡೀಷನ್ ಇರ್ಲಿಲ್ಲ. ಕುಮಾರಸ್ವಾಮಿ ಬಂದು ತತ್ರಾಂಶ ಅಂತೇಳಿ ಮಹೇಶ್ ಮುದಗಲ್ ಅವ್ರ ಕೈಯಲ್ಲಿ ಕೊಟ್ಟು ಕೆಲವು ಕಂಡೀಷನ್ ಹಾಕಿದ್ರು, ಅದರಿಂದ ಉಳಿದ ಕಂಡೀಷನ್ ನಾನೇ ಇದ್ದಲ್ಲ ಕೋಆಪರೇಟಿವ್ ಮಿನಿಸ್ಟರ್. ಕೇಳಿ, ಕಂಡೀಷನ್ ಏನು ಇಲ್ಲ ಅಧ್ಯಕ್ಷರೇ. ಇಲ್ಲ ಕೇಳಿ, ನಮ್ ನೀವು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಕೆಲಸ ಮಾಡ್ಲತ್ತೀರಿ ಕೇಳಿ. ಅವತ್ತು ಸಿಸ್ಟಮ್ ನಲ್ಲಿ ತಂದಿದೀವಿ, ಎಲ್ಲಾ ಕಡೆಯಿಂದ ಇದು ಮಾಡ್ಕೊಂಡು 18 ಲಕ್ಷ ಜನರಿಗೆ ಅನ್ನೋದಲ್ಲ ಸಾಲ ಮನ್ನಾ. ನಮ್ ಪೀರಿಯಡ್ ಕುಮಾರಸ್ವಾಮಿ ಅವ್ರ ಪೀರಿಯಡ್ ಅಲ್ಲೇ ಕೊಟ್ಟಿದ್ದು. ನೀವು ಅದು ಉಳಿದಿದ್ದು ಕೇಳಿ, ಅದು ಉಳಿದಿದ್ದೆ ಅನ್ನೋದಲ್ಲ. ಅವ್ರು ಈಗ ಇನ್ನೂ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾರೆ. ಅವ್ರು ಹೇಳ್ದಂಗ ಇನ್ನು 137 ಕೋಟಿ ಕೊಡೋದಿದೆ. ಆದ್ರೆ ಬಂಡೆಪ್ಪ ಅವರೇ, ಬಂಡೆಪ್ಪ ಅವರೇ, ಇಲ್ಲ ಬಂಡೆಪ್ಪ ಅವರು, ಇಲ್ಲ ಶಿವಾನಂದ್, ನೀವು ಬಂಡೆಪ್ಪ ಅವರೇ, ಆಗ ನೀವು ಕೆಲವೆಲ್ಲ ಏನು ಡಾಕ್ಯುಮೆಂಟ್ ಕೇಳಿದ್ರಲ್ಲ, ಅದು ಕೆಲವೆಲ್ಲ ಅನಗತ್ಯವಾಗಿ ಇತ್ತು. ಅಂದ್ರೆ ಅದು ಅಗತ್ಯತೆಗೆ ಮೀರಿತ್ತು ಅದು ಅಧ್ಯಕ್ಷರೇ. ಅದರಿಂದಾಗಿ ರೈತರಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿ ಅವರಿಗೆ ಸಾಕಷ್ಟು ಗೊಂದಲಗಳಾಯ್ತು. ಗ್ರೀನ್ ಲಿಸ್ಟ್ ಅಲ್ಲಿ ಇರೋದು ಕೊಡಿ ಸಾಕು, ನಾವು ಗ್ರೀನ್ ಲಿಸ್ಟ್ ಅಲ್ಲಿ ಇರೋದು ಕೊಡಿ ಅಂತ ಉಸ್ತುವಾರಿ ಮಂತ್ರಿಗಳು ಕೇಳ್ತಾ. 157 ಕೋಟಿ ಕೊಡೋದಿದೆ ಅಂತ ಹೇಳಿದ್ರು. ಇಲ್ಲ, ಯಾವಾಗ ಕೊಡ್ತೇವೆ? ನಾನು ಹೇಳ್ತಾ ಇರೋದು 18 ಲಕ್ಷ ಕೊಟ್ಟಿದೀವಿ ಅಂತ ಹೇಳ್ತಾರಲ್ಲ 18 ಲಕ್ಷ ರೈತರು, ಇವ್ರು ಕೇಳ್ದಂತ ದಾಖಲಾತಿಯನ್ನ ಇನ್ ಟೈಮ್ ಕೊಟ್ಟಿದ್ದಾರೆ. ಹೌದು, ಇನ್ 31,000 ಕೊಡ್ಲಿಲ್ಲ. ಅವ್ರು ನೋಟಿಸ್ ಕೊಟ್ಟು ಕೊಟ್ಟು ಪದೇ ಪದೇ ಕೊಟ್ಟು ಕರ್ಸಿದೀವಿ ಹೇಳ್ತಾ ಇರ್ತಕ್ಕಂತಹದ್ದು. ಈಗ ಯಡಿಯೂರಪ್ಪನವ್ರು ಇದ್ದಾಗ 5,700 ಕೋಟಿ ಕೊಟ್ಟಿದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಇನ್ ಮಿಕ್ಕದು ಸ್ವಲ್ಪ ಇದೆ, ಈ ಗ್ರೀನ್ ಲಿಸ್ಟ್ ಕ್ಲಿಯರ್ ಆಗಿದೆ. ಈಗ ಹೇಳ್ಬಿಡಿ, ಕೊಡ್ತೀವಿ ಅಂತ ಹೇಳ್ಬಿಡಿ ಅಷ್ಟೇ. ಆ ಗ್ರೀನ್ ಲಿಸ್ಟ್ ಅಲ್ಲಿ ಕೊಡ್ತೀವಿ. ಗ್ರೀನ್ ಲಿಸ್ಟ್ ಲಿಸ್ಟ್ ನ ಫೈನಾನ್ಸ್ ಕಳ್ಸಿದೀವಿ. ಅವ್ರು ಯಾವಾಗ ಕ್ಲಿಯರ್ ಮಾಡ್ತಾರೆ ನಿಮ್ಗೆ ಕೊಡ್ತೀವಿ. ನೀವು ಕೊಡಕ್ ರೆಡಿ ಇದೀರಿ, ಮುಖ್ಯಮಂತ್ರಿ ಕೊಡ್ಬೇಕಲ್ಲ, ಕೊಡ್ತಾ ಇಲ್ಲ. ಅವರು ಡಿಫಾಲ್ಟ್ ಬಿಟ್ಟಾರೆ, ಗ್ರೀನ್ ಲಿಸ್ಟ್ ನಲ್ಲಿ ಇದಾರಲ್ಲ, ಅವ್ರಿಗೆ 100% ರೇಟ್ ಆಫ್ ಇಂಟ್ರೆಸ್ಟ್ ವಸೂಲ್ ಮಾಡಬೇಕು, ಅಂಡ್ ಶೂನ್ಯ ಬಡ್ಡಿ ದರದಲ್ಲಿ ಕೊಡಬೇಕು. ಒನ್ ಡೇ ಡಿಲೇ ಆದ್ರೂ ಈಗ 1 ಲಕ್ಷ ಸಾಲ ಮನ್ನಾ ಮಾಡಿದ ಇಯರ್ ಯಾವುದು? ಅದು ಕಂಡೀಷನ್ ಕಂಡೀಷನ್ ಅಂತಲ್ಲ. ಈಗ 18 ಲಕ್ಷ ರೈತರಿಗೆ ಏನೇನು ಇವ್ರ ಫಾರ್ಮಾಲಿಟೀಸ್ ಹೇಳಿದ್ರು ಅದೆಲ್ಲ ಕಂಪ್ಲೀಟ್ ಕೊಟ್ಟಿದ್ದಾರೆ. ಕೆಲವು ರೈತರು ಕೊಡ್ಲಿಲ್ಲ, ನಾವು ನೋಟಿಸ್ ಕೊಡ್ಬೇಕು, ಪದೇ ಪದೇ ಪೇಪರ್ ನೋಟಿಫಿಕೇಶನ್ ಮಾಡಬೇಕು. ಅವ್ರದ್ದು ಡಿಲೇ ಅಲ್ಲ, ಅವ್ರು ಇನ್ ಟೈಮ್ ಕೊಟ್ಟಿ. ಫೈನಾನ್ಸ್ ನವ್ರದ್ದು ಏನಂದ್ರೆ ಇನ್ ಟೈಮ್ ನ ಕೊಟ್ಟಿದ್ರೆ ಇದು ಸಾಲ ಮನ್ನಕ್ ಅಪ್ಟುಡೇಟ್ ಆಗ್ತಿತ್ತು. ಅದು ಟೈಮ್ ಲಿಮಿಟ್ ಇರ್ತಾರೆ ಇವ್ರು, 3 ವರ್ಷ 4 ವರ್ಷ ಆದ್ಮೇಲೂ ರೈತರು ಕೊಡ್ಲಿಲ್ಲ ಅಂತಂದ್ರೆ ನೀವ್ಯಾಗ ಸಾಲ ಮನ್ನಾ ಮಾಡ್ತೀರಿ ಅಂತ ಅವ್ರ ಕ್ವಶನ್ ಅಷ್ಟೇ. ಈಗ ಹೆಗಡೆ ಅವ್ರು ಇದ್ದಾಗ ನಿಂದು ಇಲ್ಲಿವರೆಗೆ ಯಾರ್ಯಾರು ಸಾಲ ಮನ್ನಾ ಮಾಡಿದ್ದಾರೆ, ಯಾರು ತತ್ರಾಂಶಕ್ಕೆ ಸೇರಿಸಿರ್ಲಿಲ್ಲ. ಈವನ್ ಸಿದ್ದರಾಮಯ್ಯನವ್ರ ಸರ್ಕಾರವರೆಗೂ ಸೇರಿಸಿಲ್ಲ. ಇವ್ರು ಏನ್ ಸೇರಿಸಿದ್ರು ಅಲ್ಲಿಂದ ಈಗ ಆ ರೈತರು ಏನಿದ್ದಾರೆ ಅಲ್ಲೇ ಮರು ಸಾಲನೂ ಸಿಗ್ತಾ ಇಲ್ಲ ಅವರಿಗೆ. ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ಶೂನ್ಯ. ನೀವು ಅದಕ್ಕೆ ನೀವೇ ಅಧ್ಯಕ್ಷರಿದ್ರಿ, ನಿಮ್ ಬ್ಯಾಂಕಿನಾಗ ಎಷ್ಟು ಮನ್ನಾ ಆಗಿದೆ, ಎಷ್ಟು ಮಂದಿದ್ ಉಳಿದಿದೆ ಇಷ್ಟ ಹೇಳಿ.
ನನ್ನಲ್ಲೇ ಉಳಿದ ಎಷ್ಟು ಜನ ಮನ್ನಾ ಎಷ್ಟು ಜನರಿಗೆ ಆಗಿದೆ? 7,000 ಜನ ಉಳಿದಿದ್ದಾರಿನ ಟೋಟಲ್ ಆಗಿದೆ. ಎಷ್ಟು ಟೋಟಲ್ ಆಗಿದ್ದು? ಲಕ್ಷಾಂತರ ಜನರಿಗೆ ಆಗಿದೆ, ಅದ್ರಲ್ಲಿ 7,000 ಉಳಿದಿದೆ. ನನ್ನ ಬ್ಯಾಂಕ್ ಅಲ್ರಿ, ನಿಮ್ ಬ್ಯಾಂಕ್ ಇದೆ ಮಾತಾಡ್ತಾ ಇದ್ದೀನಿ. 70,000 ಜನ ಇದಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಅದಕ್ಕಿದೆ. ಲಕ್ಷಾಂತರ ಜನರಿಗೆ ಆಗಿದೆ, ಅದು ಹೇಳಲ್ರಿ ನೀವು? 70,000 ಜನರದು ಮಾಡಿ, ನಿಮ್ಮ ಬ್ಯಾಂಕ್ ನಿಂದೇ ಹೇಳ್ತಾ ಇದ್ದೀನಿ. 7,000 ಯಾಕಡಿ, 1,00,000 ಯಾಕಡಿ, ಗೊತ್ತಾಯ್ತಾ? ಡೆಪ್ಯೂಟಿ ಲೀಡರ್ ಆಯ್ತಾ?